ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇರೋದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪ್ರತಿಭೆಯ ಕುರಿತು ಹೇಳೋದಾದರೆ, ಪ್ರಸ್ತುತ ಇವರು ಹುಣಸೂರಿನ ಶಾಸ್ತ್ರಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವ್ಯಾಸಂಗವನ್ನು ಮಾಡುತ್ತಿದ್ದು, ಇವರು ಕಳೆದ 2-3 ವರ್ಷಗಳಿಂದ ಈ ಯೋಗದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಬರುತ್ತಿದ್ದಾರೆ. ಇವರು ಇದುವರೆಗೂ ಹಲವು ಬಾರಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ವಿಶೇಷ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಹಲವಾರು ಬಹುಮಾನಗಳಿಗೆ ಭಾಜನರಾಗಿದ್ದಾರೆ. ಹೀಗೆ ತಮ್ಮ ಯೋಗ ಕ್ರೀಡಾ ಪ್ರತಿಭೆಯ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಬಹುಮಾನಗಳಿಗೆ ಭಾಜನರಾಗುತ್ತಾ ಪ್ರಸ್ತುತ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿರುವ ಮೂಲತಃ ಹುಣಸೂರು ತಾಲೂಕಿನ ಲಿಖಿತ್ ರವರು ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಯೋಗ ಸ್ಪರ್ಧೆಗಳ ಯಶಸ್ಸು ಹಾಗೂ ಮುಂದಿನ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ತಯಾರಿ ಹಾಗೂ ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಲಿಖಿತ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆ ಹೋಗಿದ್ದೀರಾ, ಅದರಲ್ಲೂ ನಮ್ಮ ಪಕ್ಕದ ಹುಣಸೂರಿನವರಾಗಿ ಈ ತಮ್ಮ ಚಿಕ್ಕ ವಯಸ್ಸಿಗೆ ಒಂದು ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಯನ್ನು ತಾವು ಎದುರಿಸ್ತಾ ಇದ್ದೀರಾ. ತಾವು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ತುಂಬ ಖುಷಿಯ ವಿಚಾರ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ತಮಗೆ ಹೇಗೆ ಅನಿಸ್ತಿದೆ, ಈ ರೀತಿಯ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿರೋದಾಗಿರ್ಬೋದು, ಈ ರೀತಿಯ ವಿವಿಧ ಯೋಗ ಸ್ಪರ್ಧೆಗಳಲ್ಲಿ ತಾವು ಭಾಗವಹಿಸ್ತಾ ಬಹುಮಾನಗಳನ್ನು ಗೆದ್ಕೊಳ್ತಾ ಬರ್ತಾ ಇದ್ದಲ್ಲ, ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನನಗೆ ಯಾವುದೇ ಕಾಂಪಿಟೇಷನ್ಗೆ ಹೋಗಿ ಗೆದ್ದರೂ ತುಂಬ ಖುಷಿಯಾಗುತ್ತೆ. ಮತ್ತು ಅಲ್ಲಿ ಗೆದ್ದಾದಮೇಲೆ ಮುಂದೆ ನೆಕ್ಸ್ಟ್ ಕಾಂಪಿಟೇಷನ್ಗೆ ಹೋಗಬೇಕಾದ್ರೆ ನನ್ನ ತಯಾರಿ ಹೆಂಗಿರಬೇಕು ಅಂತ ಎಲ್ಲ ನಂಗೆ ಯೋಚನೆ ಹೊಡೆದಾಗ ಗೆದ್ದಾಗ ಅದು ನಂಗೆ ತುಂಬ ಖುಷಿಯಾಗುತ್ತೆ ಗೆದ್ದಾಗ. ಅದು ಈ ತಮ್ಮ ಚಿಕ್ಕ ವಯಸ್ಸಿಗೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದ್ದೀರ, ಇದರ ಖುಷಿ ಹೇಗಿದೆ? ತುಂಬ ಇದೆ. ನಾನು ಸತತವಾಗಿ 3 ವರ್ಷದಿಂದ ಡಿವಿಷನ್ಗೆ ಹೋಗ್ತಿದ್ದೆ, ಡಿಸ್ಟಿಕಲ್ಲಿ ಗೆದ್ದಿದ್ದಾರೆ, ಸ್ಟೇಟ್ ಸೆಲೆಕ್ಟ್ ಆಗ್ತಿತ್ತಿಲ್ಲ. ಆದರೆ ಈ ವರ್ಷ ಸ್ಟೇಟಿಗೆ ಸೆಲೆಕ್ಟ್ ಆಗಿ ಸ್ಟೇಟಿಂದ ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀನಿ, ಅದು ನಂಗೆ ತುಂಬ ಖುಷಿ ಆಗ್ತಿದೆ. ತಮ್ಮ ಟೀಚರ್ಸ್ ಆಗಿರ್ಬೋದು, ತಮ್ಮ ಪೇರೆಂಟ್ಸ್ ಆಗಿರ್ಬೋದು, ಎಷ್ಟು ಖುಷಿ ಪಟ್ಟರು ತಮ್ಮ ನ್ಯಾಷನಲ್ ಸೆಲೆಕ್ಟ್ ಆಗಿರೋದಕ್ಕೆ? ತುಂಬ ಖುಷಿ ಪಟ್ಟರು. ನಾನಲ್ಲಿ ಗೆದ್ದ ತಕ್ಷಣ ನಾನು ಫಸ್ಟ್ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳಿದೆ, ಅದು ನಂಗೆ ತುಂಬ ಖುಷಿ ಆಯಿತು. ಮತ್ತು ನೆಕ್ಸ್ಟ್ ನ್ಯಾಷನಲ್ಸ್ಗೆ ಹೋಗ್ಬೇಕು ಅಂದರೆ ನನ್ನ ಪ್ರಾಕ್ಟೀಸ್ ಇನ್ನೂ ಜಾಸ್ತಿ ಇರಬೇಕು, ಅದೆಲ್ಲ ನಾನು ಈಗಲಿಂದನೇ ತಯಾರಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಶಾಲೆಯಲ್ಲಿ ಓದ್ತಿರೋಂಥ ತಮ್ಮ ಸಹಪಾಠಿಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ತಾವು ಈ ರೀತಿ ಓದಿನ ಜೊತೆಗೆ ಈ ಯೋಗದಲ್ಲಿ ತೊಡಸ್ಕೊಳ್ತಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಈಗ ರಾಷ್ಟ್ರಮಟ್ಟಕ್ಕೂ ಆಯ್ಕೆ ಆಗಿದ್ದೀರ, ತಮ್ಮ ಸ್ನೇಹಿತರ ಸಹಕಾರ ಹೇಗಿತ್ತು? ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನಾನು ಯಾವುದೇ ಕಾಂಪಿಟೇಷನ್ಗೆ ಹೋಗಿರಲಿ ಅದ್ರ ಸಂಜೆ ಫೋನ್ ಮಾಡಿ ಕೇಳ್ತಾರೆ ರಿಸಲ್ಟ್ ಏನಾಯಿತು, ಆಮೇಲೆ ಆ ಸ್ಕೂಲಲ್ಲಿ ಆ ದಿನ ಏನೇನು ನಡೀತು ಅದನ್ನೆಲ್ಲ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ಈ ಹೋಮ್ವರ್ಕ್ ಇದೆ, ಇದು ಬರ್ಕೋ ಅದು ಬರ್ಕೋ ಅಂತ ಎಲ್ಲ ಹೇಳ್ತಾರೆ, ಅದು ನಂಗೆ ತುಂಬ ಖುಷಿಯಾಗುತ್ತೆ. ಒಟ್ಟಾರೆ ಎಲ್ಲರ ಸಹಕಾರದಿಂದ ಪ್ರಸ್ತುತ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿರುವಂಥದ್ದು ಭಾಳಷ್ಟು ಖುಷಿ ನೀಡಿದೆ ತಮಗೆ. ಹಾಗಿದ್ರೆ ತಮಗೆ ಈ ಯೋಗದ ಮೇಲೆ ಆಸಕ್ತಿ ಮೂಡೋದಕ್ಕೆ ಮೂಲ ಪ್ರೇರಣೆ ಏನಾಯಿತು? ನಾನು ಫಸ್ಟ್ 3rd standard ಕರಾಟೆಗೆ ಹೋಗ್ತಿದ್ದೆ. ಕರಾಟೆಗೆ ಹೋಗ್ಬೇಕಾದ್ರೆ ನನಗೆ 1.5 ವರ್ಷ ಕರಾಟೆ ಮಾಡಿದೆ, ಆದರೆ 4 ಬೆಲ್ಟ್ ಆಗಿತ್ತು. ಆಗ ನನಗೆ ಕೊರೋನಾ ಬಂತು ಅದೇ ಟೈಮ್ಗೆ, ಆಗ ಸ್ಟಾಪ್ ಮಾಡಿದ್ರು ಕರಾಟೆನ. ಆಮೇಲೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಯಿತು, ರೀಓಪನ್ ಆಯಿತು. ರೀಓಪನ್ ಆದಮೇಲೆ ನಮ್ಮ ಸ್ಕೂಲ್ಗೆ ಒಬ್ಬರು ಪ್ರಮೋದ್ ಸರ್ ಅಂತ ಯೋಗ ಸರ್ ಬಂದರು. ಆಗ ಅವರು ವಾರಕ್ಕೊಂದು ಕ್ಲಾಸ್ ತಗೋತಿದ್ರು. ಆಗ ನಾನು ಕರಾಟೆಲಿ ಸ್ವಲ್ಪ ಯೋಗ ಮಾಡ್ತಿದ್ದೆ, ಅದು ನೋಡಿ ನಾನು ಯೋಗ ಕರ್ಕೊಂಡ್ರು, ನೀನು ಪ್ರಾಕ್ಟೀಸ್ ಮಾಡು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀಯ ಅಂತ. ಅಂದರೆ ಕರಾಟೆಯಲ್ಲಿ ತಾವು ಭಾಗವಹಿಸ್ತಾ 4 ಬೆಲ್ಟ್ಗಳನ್ನು ಪಡೆದಿದ್ರಿ, ಅದೇ ಒಂದು ಮಾನದಂಡವಾಗಿಟ್ಕೊಂಡು ತಮ್ಮನ್ನು ಯೋಗಕ್ಕೆ ಆಯ್ಕೆ ಮಾಡಿಕೊಂಡ್ರು. ಈ ಕರಾಟೆಯಿಂದ ಯೋಗ ಅಭ್ಯಾಸ ಮಾಡಲಿಕ್ಕೆ ಆರಂಭ ಮಾಡಿದಾಗ
ಏನಾದರೂ ಕಷ್ಟ ಅನಿಸ್ತಾ? ಇಲ್ಲ, ಆ ಥರ ಇಲ್ಲ. ನಾನು ಫಸ್ಟೇ ಕರಾಟೆಲಿ ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಇತ್ತು, ಆಗ ಏನು ಕಷ್ಟ ಅನ್ನಿಸ್ಲಿಲ್ಲ. ಈ ಕರಾಟೆ ಮತ್ತು ಯೋಗದಲ್ಲಿ ದೊಡ್ಸ್ಕೊಳ್ಳೋದ್ರಿಂದ ತಮಗೆ ಎಷ್ಟೆಲ್ಲ ಅನುಕೂಲ ಆಯಿತು, ಅದು ಮಾನಸಿಕವಾಗಿರ್ಬೋದು ಅಥವಾ ದೈಹಿಕ ಆಗಿ? ನಾನು ಫಸ್ಟು ರೀಡಿಂಗಲ್ಲಿ ಸ್ವಲ್ಪ ಹಿಂದೆ ಇದ್ದೆ. ಈ ಯೋಗಾಗೆ ಬಂದಮೇಲೆ ನನ್ನ ಕ್ಲಾಸ್ಗೆ ಈಗ ಫಸ್ಟ್ ಅಥವಾ ಸೆಕೆಂಡ್ ಇರ್ತೀನಿ. ಅದು ಯೋಗದಿಂದ, ಮೆಡಿಟೇಷನ್ ಅದನ್ನೆಲ್ಲ ಮಾಡೋದ್ರಿಂದ. ಅಂದರೆ ಈ ಕರಾಟೆ ಯೋಗ ಮಾಡೋದ್ರಿಂದ ತಮ್ಮಲ್ಲಿ ಏಕಾಗ್ರತೆ ಹೆಚ್ಚಿತು, ಓದಿನ ಮೇಲೆ ಹೆಚ್ಚಿನ ಆಸಕ್ತಿ ಬಂದು ಉತ್ತಮ ಅಂಕಗಳನ್ನ ತೆಗೆಯೋದಕ್ಕೆ ಇದು ಕೂಡ ಸಹಕಾರಿ ಆಯಿತು. ಹಾಗಿದ್ರೆ ಈ ರೀತಿಯ ಓದಿನೊಂದಿಗೆ ಕರಾಟೆ ಮತ್ತು ಯೋಗದಲ್ಲಿ ತೊಡಸ್ಕೊಂಡಿದ್ದ ಸಂದರ್ಭದಲ್ಲಿ ಮುಖ್ಯವಾಗಿ ಯೋಗವನ್ನ ಹೇಗೆಲ್ಲ ತರಬೇತಿಯನ್ನು ಪಡ್ಕೊಂಡ್ರಿ, ದಿನದಲ್ಲಿ ಎಷ್ಟೊತ್ತು ತರಬೇತಿಯನ್ನು ಅಥವಾ ಅಭ್ಯಾಸವನ್ನು ಪಡ್ಕೋತಾ ಇದ್ರಿ? ನಾನು ಸ್ಕೂಲಲ್ಲಿ ಸಂಜೆ ಸ್ಕೂಲ್ ಮುಗಿದ ಮೇಲೆ 4-5 ಗಂಟೆ ಸರ್ ಪ್ರಾಕ್ಟೀಸ್ ಕೊಡ್ತಿದ್ರು. ಮತ್ತೆ ಸರ್ದೊಂದು ಪ್ರೈವೇಟ್ ಕ್ಲಾಸ್ ಇದೆ, ಬೆಳಕು ಯೋಗ ಮತ್ತು ಧ್ಯಾನ ಕೇಂದ್ರ ಅಂತ, ಅಲ್ಲಿ ಕೂಡ ನಾನು 6-7.5 ಗಂಟೆ ಅಲ್ಲೂ ಪ್ರಾಕ್ಟೀಸ್ ತಗೋತೀನಿ ಬೆಳಗ್ಗೆ. ಈ ಯೋಗವನ್ನು ಅಭ್ಯಾಸ ಮಾಡೋಕ್ಕೂ ಮುಂಚೆ ಮುಂಜಾಗ್ರತವಾಗಿ ಯಾವ ರೀತಿಯೆಲ್ಲ ತಯಾರಿ ಅಥವಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ನಾವು ಫಸ್ಟು ಯಾವಾಗಲೂ ವಾರ್ಮಪ್ಪಿಂದ ಸ್ಟಾರ್ಟ್ ಮಾಡಬೇಕು. ವಾರ್ಮಪ್ ಸ್ಟಾರ್ಟ್ ಮಾಡಿ ವಾರ್ಮಪ್ ಎಲ್ಲ ಆದಮೇಲೆ ಸೂರ್ಯ ನಮಸ್ಕಾರ ಮಾಡಾದಮೇಲೆ ನಾವು ಆಸನಕ್ಕೆ ಹೋಗಬೇಕು. ಫಸ್ಟು ವಾರ್ಮಪ್ಪು ಅದೆಲ್ಲ ಆದಮೇಲೆ ಸೂರ್ಯ ನಮಸ್ಕಾರ ಮಾಡ್ತೀವಿ 12 ಸತಿ. 12 ಬಾರಿ ಸೂರ್ಯ ನಮಸ್ಕಾರ ಮಾಡ್ತೀವಿ. ಆಮೇಲೆ ಆಸನಾಸು, ಡಿಫಿಕಲ್ಟ್ ಆಸನಾಸು ಅದಕ್ಕೆಲ್ಲ ನಾವು ಆಮೇಲೆ ಎಲ್ಲ ಆಸನಾಸ್ ಮಾಡ್ತೀವಿ. ಫಸ್ಟೆಲ್ಲ ವಾರ್ಮಪ್ ಬಾಡಿ ಎಲ್ಲ ವಾರ್ಮಪ್ಪಲ್ಲಿ ಇಡ್ತೀವಿ. ಈ ಯೋಗ ಅನ್ನೋದಾಗಿರ್ಬೋದು, ಈ ಆಸನಗಳನ್ನು ಮಾಡೋದಾಗಿರ್ಬೋದು, ತಮ್ಮ ದೇಹಕ್ಕೆ ಎಷ್ಟೆಲ್ಲ ಅನುಕೂಲ ಆಗ್ತು ಅಂತ ಹೇಳಿದ್ರಿ. ಯಾಕೆಂದರೆ ಹೆಚ್ಚಿನದಾಗಿ ತಮ್ಮ ಓದಿನ ಮೇಲೆ ಆಸಕ್ತಿ ಇರಲಿಲ್ಲ, ಈ ಯೋಗದಲ್ಲಿ ತೊಡಸ್ಕೊಂಡ ನಂತರ ಓದಿನ ಮೇಲೆ ಆಸಕ್ತಿ ಮೂಡಿ ಏಕಾಗ್ರತೆ ಹೆಚ್ಚು. ಅದೇ ರೀತಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಈ ಯೋಗ ಅನ್ನೋದು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕುರಿತು ತಮ್ಮ ಅನುಭವನ ತಿಳಿಸಿ. ಈಗ ಯೋಗ ಮಾಡೋದ್ರಿಂದ ನಮ್ಮ ಬಾಡಿ ಆಗಿರ್ಬೋದು, ಮೈಂಡ್ ಅದೆಲ್ಲ ಮೈಂಡ್ ಫ್ರೆಶ್ ಆಗಿರುತ್ತೆ ಯೋಗ ಪ್ರಾಣಾಯಾಮ ಅದೆಲ್ಲ ಮಾಡೋದ್ರಿಂದ. ಮತ್ತೆ ಬಾಡಿನೂ ಫುಲ್ಲು ಸ್ಟ್ರೆಂತ್ ಇರುತ್ತೆ, ವೀಕ್ನೆಸ್ ಆ ಥರ ಏನಿರಲ್ಲ. ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಯೋಗದಲ್ಲಿ ತೊಡಗಿರ್ಬೇಕು. ದಿನಕ್ಕೆ 1/2 ಗಂಟೆ ಇಲ್ಲ 1 ಅವರ್ ಆದರೂ ಯೋಗ ಮಾಡಬೇಕು. ಯೋಗ ಅಂದರೆ ಸ್ಪರ್ಧೆ ಅಂತ ಅಲ್ಲ, ಸಿಂಪಲ್ಲಾಗಿ ವಾರ್ಮಪ್ಪು, ಸೂರ್ಯ ನಮಸ್ಕಾರ ಆ ಥರ ಎಲ್ಲ ಮಾಡಬೇಕು. ಮಾಡಿದಾಗ ನಮ್ಮ ಕಾನ್ಸಂಟ್ರೇಷನ್ ಏನಾಗುತ್ತೆ ಹೆಚ್ಚಾಗುತ್ತೆ, ಆಮೇಲೆ ಬಾಡಿ ಫ್ರೀ ಮತ್ತು ಯಾವುದೇ ಆದ ಕಾಯಿಲೆಗಳು ಬರಲ್ಲ. ಹಾಗಿದ್ರೆ ತಾವು ಈ ಯೋಗದಲ್ಲಿ ತೊಡಗಿಸ್ಕೊಂಡು ತರಬೇತಿಯನ್ನು ಪಡ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಮೊದಲು ಭಾಗವಹಿಸಿದಂಥ ಸ್ಪರ್ಧೆಯ ಅನುಭವ ಹೇಗಿತ್ತು, ಅಲ್ಲಿ ಯಾವ ರೀತಿಯ ಬಹುಮಾನ ಸಿಕ್ತು? ಫಸ್ಟ್ ನಾನು ಶಿಕ್ಷಣ ಇಲಾಖೆಯಿಂದ ನಡೆಸಿದಂಥ ಡಿಪಾರ್ಟ್ಮೆಂಟ್ ಅದರಿಂದ ನಡೆಸಿದಂಥ ತಾಲೂಕಲ್ಲಿ ಗೆದ್ದೆ. ತಾಲೂಕಲ್ಲಿ ಮೊದಲನೇ ವರ್ಷನೇ ನಾನು ಡಿಸ್ಟಿಕ್ ಹೋಗಿದ್ದು, ಡಿಸ್ಟಿಕ್ 6th ಹೋದೆ ನಾನು. 6th ನಾನು ಡಿಸ್ಟಿಕಲ್ಲಿ ಗೆದ್ದೆ, ಅದು ಮೊದಲನೇ ವರ್ಷನೇ ಫಸ್ಟ್ ಬಂತು ನನಗೆ ಡಿಸ್ಟಿಕಲ್ಲಿ. ಮತ್ತೆ ಡಿವಿಷನ್ಗೆ ಆಯ್ಕೆ ಇದೆ, ಅಲ್ಲಿ ಕೂಡ ಟ್ರೈ ಮಾಡ್ತೀವಿ, ಆದರೆ ಒಂದು 3-4 ಅಂಕ ಇದ್ದ ಹೋಯಿತು. ಮತ್ತು 7th ಕೂಡ ನಾನು ಡಿಸ್ಟಿಕ್ ಹೋದೆ, ಡಿಸ್ಟಿಕಲ್ಲಿ ಆಗಲೂ ಪ್ಲೇಸ್ ಆಗಿ ಡಿವಿಷನ್ಗೆ ಹೋದೆ, ಅಲ್ಲೂ ಟ್ರೈ ಮಾಡಿದೆ, ಅಲ್ಲ ಆಗಲಿಲ್ಲ. 6th ಬಂತು, ಆದರೆ ಅಲ್ಲಿ 5th ಅಷ್ಟೇ ತಗೊಳ್ಳೋದು. ಮತ್ತು ಈ ವರ್ಷ ನಾನು ಆರ್ಟಿಸ್ಟಿಕ್ ಅಂತ ಆ ಗ್ರೂಪಲ್ಲಿ ಮಾಡಿದೆ. ಅಲ್ಲಿ ಫಸ್ಟ್ ಬಂದವ್ರು ಮಾತ್ರ ಆಯ್ಕೆ ಮಾಡೋದು, ಸೆಕೆಂಡ್ ಬಂದವ್ರನ್ನ ಆಯ್ಕೆ ಮಾಡಲ್ಲ. ಡಿಸ್ಟಿಕಲ್ಲಿ ಗೆದ್ದು ನಾನು ಡಿವಿಷನ್ಗೆ ಹೋದೆ, ಡಿವಿಷನಲ್ಲೂ ಸೆಲೆಕ್ಟ್ ಆದೆ ನಾನು. ಆಳ್ವಾಸ್ ಅವರು ಕಾಂಪಿಟೇಟರ್ ಇದ್ದರು, ಅಲ್ಲಿ ಸೋಲಿಸಿ ನಾನು ಸ್ಟೇಟ್ಗೆ ಆಯ್ಕೆ ಇದೆ. ಅಲ್ಲಿ ಕೂಡ ನಾನು 2 ಮಾರ್ಕ್ಸಿಂದ ಸ್ಟೇಟಲ್ಲಿ ಗೆದ್ದೆ. 4 ಡಿವಿಷನಿಂದ ಬಂದಿರ್ತಾರೆ, ಅಲ್ಲಿ 4 ಜನ ಕಾಂಪಿಟೇಟರ್ಸು, ಅಲ್ಲಿ ಗೆದ್ದೆ. ಅಲ್ಲಿ ಗೆದ್ದು ಈಗ ನ್ಯಾಷನಲ್ಸ್ ಕೈಗೆ. ಈಗ ತಾವು ಕಳೆದ 2-3 ವರ್ಷಗಳಿಂದ ಯೋಗದ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾ ಬರ್ತಾ ಇದ್ದೀರ. ಎಷ್ಟು ಬಾರಿ ಇದುವರೆಗೂ ಜಿಲ್ಲಾ ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದೀರ, ಅಲ್ಲೆಲ್ಲೆಲ್ಲ ಯಾವ ರೀತಿಯ ಬಹುಮಾನ ಸಿಕ್ತು ತಮಗೆ? ನಾನು ಸುಮಾರು ಕಾಂಪಿಟೇಷನ್ಗಳಿಗೆ ಹೋಗಿದ್ದೀನಿ ಇದುವರೆಗೆ. ಈ ಡಿಪಾರ್ಟ್ಮೆಂಟ್ ಅಲ್ಲದಂತೆ ಬೇರೆ ಬೇರೆ, ಈಗ KYSA ಅಂತ ಕರ್ನಾಟಕ ಯೋಗಾಸನ ಸ್ಟೇಟ್ ಅಸೋಸಿಯೇಷನ್, ಅಲ್ಲಿ ನಡೀತು. ಅಲ್ಲಿ ಡಿಸ್ಟಿಕಲ್ಲಿ 2nd ಮಂದಿ ಸ್ಟೇಟ್ಗೆ ಆಯ್ಕೆಯಾಗಿದೆ. ಮತ್ತು ಗೋಣಿಕೊಪ್ಪದಲ್ಲಿ ಸಂಪೂರ್ಣ ಸ್ವಸ್ಥ ಯೋಗ ಕೇಂದ್ರ ಅಂತ ಅಲ್ಲಿ ಓಪನ್ ಚಾಂಪಿಯನ್ಶಿಪ್ ಇತ್ತು, ಅಲ್ಲಿ ಕೂಡ ಫಸ್ಟ್ ಬಂತು. ಮತ್ತು ಗ್ರೂಪಲ್ಸ್ 3rd ಬಂತು. ಮತ್ತು ರಿಯೋ ಮೆರಿಡಿಯನ್ ಹೋಟೆಲ್ SGS ಯೋಗಾಸನ ಓಪನ್ ಚಾಂಪಿಯನ್ಶಿಪ್ ಇತ್ತು, ಅಲ್ಲೂ 3rd ಬಂತು ನನಗೆ. ಇನ್ನೂ ಸುಮಾರು ಕಾಂಪಿಟೇಷನ್ಗಳಿಗೆ ಓಪನ್ ಚಾಂಪಿಯನ್ಶಿಪ್ಸು ಅಲ್ಲಿಗೆಲ್ಲ ಹೋಗಿದ್ದೀನಿ. ಆಮೇಲೆ MV ಯೋಗಾಸ್ ವತಿಯಿಂದ ನಡೆದ ಯೋಗ ಕಾಂಪಿಟೇಷನಲ್ಲಿ ನನಗೆ 6th ಬಂದಿತ್ತು. ಮತ್ತು ಐಶ್ವರ್ಯ ಫೌಂಡೇಶನ್ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಡೆದ ಯೋಗ ಸ್ಪರ್ಧೆಯಲ್ಲಿ 2nd ಬಂದಿತ್ತು. ಹಂಗೆ ಸುಮಾರು ಕಾಂಪಿಟೇಷನ್ಗಳಿಗೆ ಹೋಗಿದ್ದೀನಿ ಇದುವರೆಗೆ. ಈಗ ತಾವು ತರಬೇತಿಯ ಅವಧಿಯಲ್ಲಿ ಅಭ್ಯಾಸ ಮಾಡೋದಕ್ಕೂ ಈ ರೀತಿಯ
ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲಿ ಪ್ರದರ್ಶನ ನೀಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಅದು ಸ್ಥಳ ಆಗಿರ್ಬೋದು, ಅಲ್ಲಿನ ವಾತಾವರಣ ಆಗಿರ್ಬೋದು, ತಮ್ಮ ಪ್ರದರ್ಶನವನ್ನು ನೋಡಕ್ಕೆ ಬಂದಿರತಕ್ಕಂಥ ವೀಕ್ಷಕರಾಗಿರ್ಬೋದು, ಬಹಳಷ್ಟು ತಮ್ಮಲ್ಲಿ ಪ್ರಭಾವ ಬೀರ್ಬೋದು. ಆ ಸಮಯದಲ್ಲಿ ಈ ಎಲ್ಲ ಸ್ಪರ್ಧೆಗಳಿಗೆ ತಾವು ಮುಂಚಿತವಾಗಿ ಯಾವ ರೀತಿಯಲ್ಲ ಮಾನಸಿಕವಾಗಿ ತಯಾರಾಗಿ ಹೋಗ್ತಾ ಇದ್ವಿ ಅಂದರೆ, ಫಸ್ಟು ನಾವು ಬೇರೆ ಬೇರೆ ಕಡೆ ದೂರ ಅಂದರೆ ಬೆಂಗಳೂರು, ಬೆಳಗಾವಿ ಅಲ್ಲೆಲ್ಲ ಹೋಗಿದ್ದೀನಿ ನಾನು, ಉಡುಪಿ ಅಲ್ಲೆಲ್ಲ. ಫಸ್ಟು ನಾವೆಲ್ಲ ಹೋದಾಗ ನಾವೆಲ್ಲ ಅಲ್ಲೆಲ್ಲ ಕಾಂಪಿಟೇಷನ್ನು ಅದೆಲ್ಲ ಕಾಂಪಿಟೇಟರ್ಸ್ ಎಲ್ಲ ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ ಫಸ್ಟ್ ಹೋಗಿ ಮಾಡ್ಬೇಕಾದ್ರೆ. ಆಮೇಲೆ ಏನಿಲ್ಲ, ನಮಗೆ ಒಂದು ಮೈಂಡಲ್ಲಿ ಸ್ಟ್ರೆಂತ್ ಬಂದರೆ ಆಗೇನಿಲ್ಲ, ನಾವು ಮಾಡ್ತೀವಿ ಅಂತ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡ್ಬೋದು ಆರಾಮಾಗಿ ಕಾಂಪಿಟೇಷನ್. ಈ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೇಕಾದ್ರೆ ಭಯ ಅಥವಾ ನರ್ವಸ್ ಆಗಿದ್ದೇನಾದರೂ ಉಂಟಾ? ಹಾಂ, ಫಸ್ಟ್ ಡಿಸ್ಟಿಕ್ ಲೆವೆಲ್ ಹೋಗಿದ್ನಲ್ಲ, ಆಗ ಸ್ವಲ್ಪ ನರ್ವಸ್ ಆಗ್ತಿತ್ತು, ಆಮೇಲೇನಿಲ್ಲ, ಆಮೇಲೆ ಅಭ್ಯಾಸ ಆಯಿತು. ಈಗ ತಾವು ಈ ಯೋಗದಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ತಮ್ಮ ಶಾಲಾ ಶಿಕ್ಷಕರ ಸಹಕಾರ ಮತ್ತು ಪ್ರೋತ್ಸಾಹ ಬಹಳ ಮುಖ್ಯ ಆಗಿರುತ್ತೆ. ತಾವು ಈ ರೀತಿ ಓದಿನೊಂದಿಗೆ ಈ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ತಮ್ಮ ಶಾಲಾ ಶಿಕ್ಷಕರ ಸಹಕಾರ ಹೇಗಿತ್ತು? ನಮ್ಮ ಸ್ಕೂಲ್ ಟೀಚರ್ಸ್ ಅಂದರೆ ಮೇನ್ಲಿ ನಮ್ಮ ಪ್ರಮೋದ್ ಸರ್, ಅವರು ಯೋಗ ಸರ್ ತುಂಬ ಸಪೋರ್ಟ್ ಮಾಡ್ತಿದ್ರು, ಮತ್ತು ರೂಲ್ಸ್ ಅದನ್ನೆಲ್ಲ ಹೇಳ್ಕೊಡ್ತಿದ್ರು, ಈ ಕಾಂಪಿಟೇಷನ್ಗೆ ಹೋದ್ರೆ ಹಿಂಗಿರುತ್ತೆ ಆ ಥರ ಅಂತ. ಆಮೇಲೆ ನಮ್ಮ ಸ್ಕೂಲು ಸೆಕ್ರೆಟ್ರಿ ಸರ್ ರಾಧಾಕೃಷ್ಣ ಸರ್, ಅವರು ತುಂಬ ಸಪೋರ್ಟ್ ಮಾಡ್ತಾರೆ, ಮತ್ತು ಕಾಲೇಜ್ ಪ್ರಿನ್ಸಿಪಲ್ ಆದ ರವಿಶಂಕರ್ ಸರು, ಅವರೆಲ್ಲ ಸಪೋರ್ಟ್ ಮಾಡಿ ನೀನು ಗೆಲ್ತೀಯ ಹೋಗಿ ಏನಿಲ್ಲ ಅಂತ ಹೇಳ್ತಾರೆ. ಮತ್ತು ನಮ್ಮ ಸಿ ಬಿ ಎಸ್ ಸಿ ಪ್ರಿನ್ಸಿಪಲ್ ಹರೀಶ್ ಸರ್, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಎಚ್ ಎಮ್ ಆಗಿರ್ಬೋದು, ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೋದು, ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಎಕ್ಸಾಮ್ ಟೈಮಲ್ಲೆಲ್ಲ ನನಗೆ ಸಿ ಎಮ್ ಕಪ್ ಇತ್ತು, ತಾಲೂಕು ಡಿಸ್ಟಿಕ್ ಡಿವಿಷನ್ ಮೂರು ಎಕ್ಸಾಮ್ ಟೈಮಲ್ಲೇ ಬಿದ್ದಿತ್ತು, ಆದರೆ ಅವರು ಏನಿಲ್ಲ ನೆಕ್ಸ್ಟ್ ಡೇ ಬರ್ಕೋಬೋದು ಹೋಗು ಅಂತ ಕಳಿಸ್ಕೊಟ್ರು. ಮತ್ತು ಯಾವಾಗ ಯಾವಾಗ ನಾನು ಕಾಂಪಿಟೇಷನ್ ಟೈಮಲ್ಲೆಲ್ಲ 2 ಗಂಟೆಗೆ ಪ್ರಾಕ್ಟೀಸ್ಗೆ ಹೋಗ್ತೀನಿ, ಹಾಗೆಲ್ಲ ಕಳಿಸ್ಕೊಡ್ತಾರೆ, ನಾಳೆ ಕಲ್ತ್ಕೋ ಬರ್ರಿ ಅಂತ, ಅದೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್. ನಿಮ್ಮ ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವರ ಸಹಕಾರ ಹೇಗಿತ್ತು? ಅಪ್ಪ ಅಮ್ಮನೂ ತುಂಬ ಸಪೋರ್ಟ್ ಮಾಡ್ತಾರೆ, ಮತ್ತು ನಾನು ಎಲ್ಲೇ ಏನೇ ಹೋಗಬೇಕು ಅಂದರೆ ಕಳಿಸ್ಕೊಡ್ತಾರೆ ಖುಷಿಯಿಂದ. ಮತ್ತು ನನ್ನ ಜೊತೆ ಯಾರು ಬರಬೇಕು ಅಂದರೆ ನಮ್ಮ ಅಮ್ಮನೇ ಬರ್ತಾರೆ, ಸುಮಾರು ಕಡೆ ನಮ್ಮ ಅಮ್ಮನೇ ಕರ್ಕೋಗಿದ್ದಾರೆ. ನಮ್ಮ ಅಮ್ಮ ಆಗಲಿಲ್ಲ, ನಮ್ಮ ಅಪ್ಪ ಇಬ್ಬರಲ್ಲಿ ಯಾರು ಕರ್ಕೊ ಹೋಗ್ತಾರೆ. ಮತ್ತು ನಾನು ಯಾವುದೇ ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೂ ನಮ್ಮ ಅಪ್ಪ ಅಮ್ಮನ ಕಾಲು ನಮಸ್ಕಾರ ಮಾಡಿಕೊಂಡೇ ಹೋಗ್ತೀನಿ. ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ, ಮತ್ತು ನಮ್ಮ ಫ್ರೆಂಡ್ಸು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ನಂಗೆ ಗೆದ್ದಾಗ ಸ್ಟೇಟಸ್ಗೆಲ್ಲ ಹಾಕೋತಾರೆ, ಮತ್ತು ಖುಷಿ ಪಡ್ತಾರೆ ನಂಗೆ ಗೆದ್ದಿದ್ದಕ್ಕೆ. ಈಗ ತಾವು ಪ್ರೌಢಶಾಲಾ ಶಿಕ್ಷಣವನ್ನು ಪಡಿತಾ ಇದ್ರೆ, ಅದರಲ್ಲೂ 8ನೇ ತರಗತಿ, ಈ 8ನೇ ತರಗತಿ ಓದ್ತಿರ್ಬೇಕಾದ್ರೆ ಈ ರೀತಿಯೆಲ್ಲ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಯೋಗದಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದೀರಾ, ವಿವಿಧ ರೀತಿಯ ಬಹುಮಾನಗಳನ್ನು ವಿವಿಧ ರೀತಿಯ ಹಂತಗಳಲ್ಲಿ ತಾವು ಪಡ್ಕೊಳ್ತಾ ಇದ್ದೀರಾ, ಈ ಓದು ಈ ಯೋಗ ಈ ಎರಡನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನಾನು ಬೆಳಗ್ಗೆ ಮತ್ತು ಸಂಜೆ 4-5 ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಮನೆಗೆ 5:30 ಬರ್ತೀನಿ. ಆಗ ಬಂದಾಗ ನನಗೇನಿಲ್ಲ, ನಾನು ಬಂದು 1/2 ಗಂಟೆ ಆಟಾಡ್ತೀನಿ. ಆಟಾಡಿ ನಾನು ಇನ್ನು ಮಿಕ್ಕಿದ ಟೈಮೆಲ್ಲ ನಾನು 6 ಗಂಟೆಯಿಂದ 9 ಗಂಟೆ ನಾನು ಓದ್ಕೊಳ್ಳೋಕ್ಕೆ ಟೈಮ್ ಕೊಡ್ತೀನಿ. ಯೋಗದಿಂದ ಓದೋಕ್ಕೇನು ತೊಂದರೆ ಆಗಿಲ್ಲ ಯಾವತ್ತು. ಮತ್ತು ನನಗೆ ನಾನು ಯಾವಾಗಲೂ ಕ್ಲಾಸ್ಗೆ 1st ಇಲ್ಲ 2nd ಇರ್ತೀನಿ. ಕೆಲವರೆ ಹಾಗೆಯೇ ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಲಿಖಿತ್ ಅವರ ಯೋಗ ತರಬೇತುದಾರದಂಥ ಶ್ರೀಯುತ ಪ್ರಮೋದ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಿದ್ದೀನಿ ಸರ್. ಸರ್, ಮೊದಲಿಗೆ ತಮಗೂ ಕೂಡ ಅಭಿನಂದನೆಗಳು, ತಮ್ಮ ವಿದ್ಯಾರ್ಥಿಯೊಬ್ಬ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿರುವಂಥದ್ದು, ತಾವು ತರಬೇತಿಯನ್ನು ನೀಡ್ತಿರುವಂಥ ಈ ವಿದ್ಯಾರ್ಥಿ ತಮಗೆ ಹಾಗೂ ತಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದೇನೆ ಸರ್. ಇದ್ರ ಕುರಿತು ತಮ್ಮ ಖುಷಿಯಾಗೋ ಅನುಭವನ ಹಂಚ್ಕೊಳ್ಳಿ ಸರ್. ಸರ್, ಮೊದಲು ಅವರು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದ್ದಂಗೆ ತುಂಬ ಖುಷಿಯಾಯಿತು. ಏಕೆಂದರೆ ಒಬ್ಬ ವ್ಯಕ್ತಿನ ಒಂದು ಸ್ಟೂಡೆಂಟನ್ನು ರಾಷ್ಟ್ರಮಟ್ಟಕ್ಕೆ ಕಳಿಸಬೇಕು ಅಂದರೆ ಅದರಿಂದ ತುಂಬ ಶ್ರಮ ಇರ್ತದೆ. ಏಕೆಂದರೆ ಒಂದು ಕಲ್ಲನ್ನು ಇದು ಶಿಲೆ ಮಾಡಬೇಕು ಅಂದರೆ ಎಷ್ಟು ಒಬ್ಬ ಶಿಲ್ಪಿಗೆ ಇದು ಬೇಕು, ಸಮಯ ಬೇಕು, ಅಷ್ಟೊಂದು ಕಷ್ಟ ಇರ್ತದೆ. ಈಗ ಅವನು ಲಾಸ್ಟ್ 3 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದ, ಈ ವರ್ಷ ಅವನು ಹೆಂಗಾರು ಮಾಡಿ ಇದು ನ್ಯಾಷನಲ್ಗೆ ಅವನು ಇದು ಕಳಿಸ್ಲೇಬೇಕು ಅಂತ ನಮ್ಮಲ್ಲೊಂದು ಇದಿತ್ತು.
ಈ ವರ್ಷ ಎಷ್ಟೇ ಎಫರ್ಟ್ ಹಾಕಿ ಅವನ್ನ ಇದು ರಾಷ್ಟ್ರಮಟ್ಟಕ್ಕೆ ಕಲಿಸಿದ್ವಿ. ನಮಗೆ ಅಂದರೆ ಇದು ತುಂಬ ಖುಷಿಯಾಯಿತು. ಶಾಲೆಗಾಗಲಿ ನಮಗಾಗಲಿ ಅಂದರೆ ಇದುವರೆಗೂ ಯಾರು ಹೋಗಿಲ್ಲ ಯೋಗದಲ್ಲಿ, ನಮ್ಮ ಶಾಲೆಯಿಂದ ಹೋಗಿದ್ದು ನಮಗೆ ತುಂಬ ಖುಷಿಯಾಯಿತು. ಈಗ ತಮ್ಮ ಶಾಲೆಗೂ ಒಂದು ಹೆಸರು ಬಂದಿದೆ, ತಮ್ಮ ವಿದ್ಯಾರ್ಥಿ ಒಬ್ಬ ಇರ್ದಿಯ ರಾಷ್ಟ್ರ ಮಟ್ಟಕ್ಕೆ ಯೋಗ ಸ್ಪರ್ಧೆಗೆ ಆಯ್ಕೆ ಆಗಿದ್ದಾನೆ ಅಂತ. ತಮ್ಮ ಶಿಕ್ಷಕರ ಸಹಕಾರ ಆಗಿರ್ಬೋದು, ಮುಂದಿನ ಅವರ ರಾಷ್ಟ್ರ ಮಟ್ಟದ ಸ್ಪರ್ಧೆಗಾಗಿರ್ಬೋದು, ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯ ಸಹಕಾರ ದಿಂದಿದ್ದೀರಾ ಸರ್? ಸರ್, ಈಗ ಶಾಲೆಯಲ್ಲಿ ನಾವು ಕಂಪಲ್ಸರಿ 4 to 5 ಸರ್. ಈಗ ಶಾಲೆ ಆದಮೇಲೆ 4 ಗಂಟೆಯಿಂದ 5 ಗಂಟೆವರೆಗೆ ಕಂಪಲ್ಸರಿ ಪ್ರಾಕ್ಟೀಸ್ ಇರುತ್ತೆ. ಇವನ ಜೊತೆಗೆ ಬೇರೆ ಬೇರೆ ಮಕ್ಕಳು ಬರ್ತಾರೆ, ಅವರೆಲ್ಲರ ಜೊತೆಗೂ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದಲ್ಲದೇನು ಇವನು ಬೆಳಗ್ಗೆ ಹೊತ್ತು ನನ್ನ ಜೊತೆಗೆ ಬರ್ತಾರೆ, ಪ್ರಾಕ್ಟೀಸ್ ಬರ್ತಾರೆ ಮಾರ್ನಿಂಗ್ ಟೈಮ್ ಮತ್ತು ಈವ್ನಿಂಗ್ ಟೈಮ್. ಈಗ ಒಂದು 2 hours ಪ್ರಾಕ್ಟೀಸ್ ಮಾಡಬೇಕು. ಈಗ ನ್ಯಾಷನಲ್ಗೆ ಹೋಗೋದ್ರಿಂದ ನೆಕ್ಸ್ಟ್ ಮಂತ್ ಇದೆ ನವೆಂಬರಲ್ಲಿ, ಒಂದು ದಿನಕ್ಕೆ ಮಿನಿಮಮ್ 2 hours ಪ್ರಾಕ್ಟೀಸ್ ಮಾಡಲೇಬೇಕು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಸರ್, ಈಗ ಪ್ರಸ್ತುತವಾಗಿ ನೋಡ್ತು ಅಂದರೆ ಪ್ರೌಢಶಾಲಾ ಆಗಿರ್ಬೋದು, ಪ್ರಾಥಮಿಕ ಶಾಲಾ ಹಂತದಲ್ಲೇ ಮಕ್ಕಳು ಓದಿನೊಂದಿಗೆ ಅವರ ಒಂದು ಕೌಶಲ್ಯದೊಂದಿಗೆ ವಿವಿಧ ರೀತಿಯ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ತಾ ತಮ್ಮದೇ ಆದ ಒಂದು ಯಶಸ್ಸನ್ನು ಕಾಣಲಿಟ್ಟಲ್ಲಿ ಪ್ರಯತ್ನದಲ್ಲಿದ್ದಾರೆ ಸರ್. ಅದೇ ರೀತಿ ಈ ರೀತಿಯ ಶಾಲಾ ಹಂತದಲ್ಲೇ ಮಕ್ಕಳಿಗೆ ಯೋಗ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವ್ರನ್ನ ಭಾಗವಹಿಸೋದಕ್ಕೆ ಒಂದು ಅವಕಾಶನ ಮಾಡಿಕೊಡೋದ್ರಿಂದ, ಅವ್ರಿಗೆ ಸಹಕಾರವನ್ನು ಕೊಡೋದ್ರಿಂದ ಆ ಓದಿನೊಂದಿಗೆ ಇದೆಲ್ಲ ಮುಂದಿನ ಭವಿಷ್ಯದಲ್ಲಿ ಎಷ್ಟೆಲ್ಲ ಒಂದು ಯಶಸ್ಸನ್ನು ಕಟ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್? ಸರ್, ಇದು ತುಂಬ ಅನುಕೂಲ ಆಗುತ್ತೆ ಸರ್. ಯಾಕಂದರೆ ಈಗಿನ ಮಕ್ಕಳಲ್ಲಿ ಅವರು ಫಿಸಿಕಲ್ನ ಸ್ಟ್ರೆಂತ್ ಇಲ್ಲ ಮತ್ತು ಮೆಂಟಲ್ನ ಸ್ಟ್ರೆಂತ್ ಇಲ್ಲ ಅವರು. ಈ ಪ್ರತಿಯೊಂದು ಮಗುಗೂ ಆಗ್ಬೋದು, ಅವರು ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರೆಂತ್ ಆಗಬೇಕು ಅಂದರೆ ಯೋಗ ಮತ್ತು ಕ್ರೀಡೆ ತುಂಬಾ ಅನುಕೂಲ ಆಗುತ್ತೆ ಸರ್. ಅದು ಮತ್ತು ಈಗ ಅವ್ರಿಗೆ ಒಂದು ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಾಗ್ಬೋದು, ಮತ್ತು ಒಂದು ಕಾನ್ಸಂಟ್ರೇಷನ್ನು, ಅದಲ್ಲದೇ ಮತ್ತು ಒಂದು ಮಾನಸಿಕ ಒತ್ತಡ ಇರ್ತದೆ, ಅವ್ರಿಗೆ ಒಂದು ಭಯ ಇರ್ತದೆ. ಎಕ್ಸಾಮಲ್ಲಿ ಎಷ್ಟೇ ಓದಿರೋರು ಎಕ್ಸಾಮಲ್ಲಿ ಓದ ತಕ್ಷಣ ಎಲ್ಲ ಮರ್ತು ಬಿಡ್ತಾರೆ. ಇವೆಲ್ಲ ಏನಕ್ಕೆ ಅಂದರೆ ಅವ್ರಿಗೊಂದು ಭಯ ಇರ್ತದೆ, ಆ ನರ್ವಸ್ನೆಸ್ ಎಲ್ಲ ಹೋಗುತ್ತೆ. ಒಂದು ಪ್ರತಿದಿನ ಅವರೆದ್ದು ಒಂದು 5 ನಿಮಿಷ ಮೆಡಿಟೇಷನ್ ಮಾಡೋದು, ಮತ್ತು ಒಂದು ಇದು ಪ್ರಾಣಾಯಾಮ ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಫಿಟ್ ಇರ್ತಾರೆ ಸರ್. ಅದು ತುಂಬ ಅನುಕೂಲ ಆಗುತ್ತೆ ಅವ್ರಿಗೆ. ಬಹಳ ಉಪಯುಕ್ತ ಸಲಹೆಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಖಂಡಿತ, ಥ್ಯಾಂಕ್ ಯು ಸರ್, ನಿಮ್ಗೆ ಕೂಡ ಧನ್ಯವಾದ. ಹಾಗೇನೆ ಲಿಖಿತ ಅವರೇ, ಪ್ರಸ್ತುತ ಈಗ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಗೆ ತಾವು ಭಾಗವಹಿಸಲಿಕ್ಕೆ ಸಿದ್ಧರಾಗಿದ್ದೀರಾ, ಈ ಸ್ಪರ್ಧೆಯನ್ನು ಎದುರಿಸೋದಕ್ಕೆ ಈಗಲಿಂದ ಯಾವ ರೀತಿಯ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಯಾವಾಗ ಈ ಸ್ಪರ್ಧೆ ನಡೆಯಲಿದೆ? ಮುಂದಿನ ತಿಂಗಳು 3ನೇ ವಾರ ಅಂತ ಅಂದಿದ್ದಾರೆ ಮಹಾರಾಷ್ಟ್ರದಲ್ಲಿ. ಈಗ ನಾನು ನ್ಯಾಷನಲ್ಸ್ ಆಯ್ಕೆ ಆಗಿದ್ದೀನಲ್ಲ, ಅದಕ್ಕೆ ನಾನು ಬೆಳಗ್ಗೆ 5:30 ಹೇಳ್ತೀನಿ, ನಾನು 2 hours ಪ್ರಾಕ್ಟೀಸ್ ಮಾಡ್ತೀನಿ 7:30 ಗಂಟ. 8 ಆಸನ ಇರುತ್ತೆ, ಅದರಲ್ಲಿ 5 ಆಸನ ಮಾಡಿ ತೋರಿಸ್ಬೇಕು ನಾವು ಕಲಾತ್ಮಕ ಯೋಗದಲ್ಲಿ. ಅದಕ್ಕೆ ನಾನು ಅದು 15 seconds ಸ್ಟೇ ಆಗಬೇಕು ಒಂದೊಂದು ಆಸನ. ನಾನು 20-25 seconds ಸ್ಟೇ ಮಾಡಿ ಇನ್ನೂ ಅದು ಸ್ಟ್ರೆಂತ್ ಎಕ್ಸಸೈಸ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೀನಿ ಈಗ. ಈಗ ಸ್ಪರ್ಧೆ ಅಂದರೆ ಅಲ್ಲಿ ಯಾವ ರೀತಿಯಾದಂಥ ತಾವು ಪ್ರದರ್ಶನವನ್ನು ನೀಡಬೇಕಾಗುತ್ತೆ, ಅಲ್ಲಿ ಯಾವ್ಯಾವ ರೀತಿಯ ತಮಗೆ ಪರೀಕ್ಷೆಗಳನ್ನು ಒಡಲಾಗುತ್ತೆ? ಅಂದರೆ ನಾವು ಆಸನಗೆ ಹೋಗಿ ಸ್ಟೇ ಮಾಡ್ತೀವಿ ಫಸ್ಟು. ಸ್ಟೇ ಅಂದರೆ ನಾವು ಆಸನಗೆ ಹೆಂಗೆ ಹೋಗ್ತೀವಿ ಮತ್ತು ಹೆಂಗೆ ಸ್ಟೇ ಮಾಡ್ತೀವಿ 15 seconds, ಮತ್ತು ಹೆಂಗೆ ವಾಪಸ್ ಬರ್ತೀವಿ, ನಾವು ಹೋಗಿರ್ತೀವಲ್ಲ ಹಂಗೆ ವಾಪಸ್ ಬರಬೇಕು. ಅದಕ್ಕೆಲ್ಲ ಮಾರ್ಕ್ಸ್ ಇರುತ್ತೆ, ಮತ್ತು ಶೇಕ್ ಆಗಬಾರ್ದು ಬಾಡಿ, ಅದಕ್ಕೂ ಮಾರ್ಕ್ಸ್ ಇರುತ್ತೆ. ಆಮೇಲೆ ನಾವು ಮೌಂಟೇನ್ ಆ್ಯಂಡ್ ಡಿ ಮೌಂಟೇನ್ ಹೆಂಗೆ ಹೋಗ್ತೀವಿ ಹಂಗೆ ಬರಬೇಕು, ಇಲ್ಲಾಂದರೆ ಅದರಲ್ಲೂ ಮಾರ್ಕ್ಸ್ ಕಟ್ ಆಗುತ್ತೆ. ಯಾವ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ತಮ್ಮನ್ನು ಈಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಶಿಕ್ಷಣ ಇಲಾಖೆಯಿಂದ ನಡೆದ ಯೋಗಾಸನ ಸ್ಪರ್ಧೆಯಲ್ಲಿ ಚಿತ್ರದುರ್ಗದ ಸಿರಿಗೆರೆ ಮಟ್ಟದಲ್ಲಿ ನಡೀತು ಸ್ಟೇಟ್. ಅಲ್ಲೂ ತುಂಬ ಟಫ್ ಇತ್ತು, 4 divisions ಬಂದಿದ್ರು, ಬೆಂಗಳೂರು, ಗುಲ್ಬರ್ಗ, ಬೆಳಗಾವಿ, ಮೈಸೂರು, 4 ಜನ ಕಾಂಪಿಟೇಟರ್ ಇದ್ರು ನನಗೆ. ಅಲ್ಲಿ ನನಗೆ 2 marks ನಾನು ಫಸ್ಟ್ ಬಂದೆ ಅಲ್ಲಿ. ಹಾಗಿದ್ರೆ ತಮ್ಮ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ತಮಗೆ ಯಶಸ್ಸು ಹಾಗೂ ಬಹುಮಾನ ಲಭಿಸಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಈಗ ಅದೇ ರೀತಿ ತಾವು ಓದಿನೊಂದಿಗೆ ಯೋಗದಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಬಹುಮಾನಗಳನ್ನು ಗಳಿಸ್ಕೊಳ್ತಾ ಬರ್ತಿರೋದು ಒಂದು ಕಡೆ ಇದ್ರೆ, ತಮ್ಮ ಜೀವನದ ಮುಂದಿನ ಭವಿಷ್ಯದ ಗುರಿ ಏನು, ಮುಂದೆ ಜೀವನದಲ್ಲಿ ತಾವು ಏನನ್ನ ಗುರಿಯಾಗಿ ಇಟ್ಕೊಂಡು ಈಗಲಿಂದ ಅಭ್ಯಾಸವನ್ನು ಮಾಡ್ತಾ ಇದ್ರೆ? ಮುಂದೆ ನಾನು ಯೋಗದಲ್ಲೇ ನಾನು ಮುಂದೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನಾನು ಯೋಗ ಕೋರ್ಸ್ ಯೋಗ ಡಿಪ್ಲೊಮಾ ತಗೊಂಡು ಯೋಗದಲ್ಲೇ ಮುಂದೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನಾನು ಯೋಗದಲ್ಲೇ ಮುಂದೆ ಎಜುಕೇಷನ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅಂದರೆ ಈ ಓದಿನೊಂದಿಗೆ ಯೋಗ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾ ಈ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಸಾಧನೆ ಮಾಡಬೇಕು ಅನ್ನೋದು ನಿಮಗೆ ಮುಂದಿನ ಗುರಿಯಾಗಿದೆ. ತಮ್ಮ ಮುಂದಿನ ಎಲ್ಲ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಈಗ ಅದೇ ರೀತಿ ನಿಮ್ಮ ಥರನೇ ಹಲವಾರು ವಿದ್ಯಾರ್ಥಿಗಳು ಒಂದು ಕನಸನ್ನು ಕಟ್ಕೊಂಡಿರ್ತಾರೆ, ತಮ್ಮದೇ ಆದಂಥ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಎಲ್ಲ ವಿದ್ಯಾರ್ಥಿಗಳು ಯಾವುದಾದ್ರೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ಲು ಎಲ್ಲದರಲ್ಲೂ ತೊಡಗಿರಬೇಕು. ಈಗ ನಾವು ಸ್ಪೋರ್ಟ್ಸಲ್ಲಿ ನ್ಯಾಷನಲ್ಸ್ ಹೋಗಿರ್ತೀವಲ್ಲ, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇದ್ದರೆ ಸಾಕು, ಅದರಿಂದ ನಮಗೆ ಎಲ್ಲ ಜಾಬ್, ಮೆಡಿಕಲ್ ಸೀಟು ಅದೆಲ್ಲ 2% ರಿಸರ್ವ್ ಇರುತ್ತೆ ಸ್ಪೋರ್ಟ್ಸ್ ಅವ್ರಿಗೆ ಅಂತ, ಅದು ತುಂಬ ಉಪಯೋಗ ಆಗುತ್ತೆ. ಬಹಳ ಸಂತೋಷ ಲಿಖಿತ ಅವರೇ, ಸಾಕಷ್ಟು ವಿಚಾರಗಳನ್ನು ತಮ್ಮ ಯೋಗ ಯಶಸ್ಸಿನ ಕುರಿತು
ತಾವು ಭಾಗವಹಿಸ್ತಾ ಬಂದಂತ ಸ್ಪರ್ಧೆಗಳ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದೀವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಪೋಷಕರಿಗೆ ಆಗಿರ್ಬೋದು, ತಮ್ಮ ಕಿವಿ ಮಾತೇನು? ಎಲ್ಲ ವಿದ್ಯಾರ್ಥಿಗಳು ಯಾವ್ದಾದ್ರು ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿರ್ಬೇಕು, ಮತ್ತೆ ಪೇರೆಂಟ್ಸು ಅದಕ್ಕೆ ಸಪೋರ್ಟ್ ಮಾಡಬೇಕು, ಅವ್ರನ್ನ ಬೆಳೆಸ್ಬೇಕು. ಏನಾಗಿದೆ ಅಂದರೆ ಸ್ಟೂಡೆಂಟ್ಸ್ ಬರೀ ಓದೋದ್ರಲ್ಲೇ ಇರ್ತಾರೆ, ಬೇರೆ ಆ್ಯಕ್ಟಿವಿಟೀಸಲ್ಲಿ ಇರಲ್ಲ. ಅವ್ರನ್ನ ಆ್ಯಕ್ಟಿವಿಟೀಸ್ಗೆ ತೊಡಗಿಸ್ಬೇಕು, ಮತ್ತು ಕೋಚಿಂಗ್ ಕೊಡಿಸ್ಬೇಕು. ಅವರು ನ್ಯಾಷನಲ್ಸ್ಗೆ ಹೋಗೋದ್ರಿಂದ ಎಲ್ಲ ಉಪಯೋಗಗಳಿವೆ ಅಂತ ನಾನು ಹೇಳ್ತೀನಿ. ಭಾಳ ಸಂತೋಷ ಲಿಖಿತ ಅವರೇ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 2-3 ವರ್ಷಗಳಿಂದ ಯೋಗದಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇರೋದು ಕುರಿತಾಗಿರ್ಬೋದು, ಈ ಯೋಗದಲ್ಲಿ ತಾವು ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಅದರಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ವಿಶೇಷ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಬಂದ ಅನುಭವ ಆಗಿರ್ಬೋದು, ಅಲ್ಲಿ ತಮಗೆ ಸಿಗ್ದಂಥ ಬಹುಮಾನಗಳಿಗಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು, ಜೊತೆಗೆ ಈ ಓದಿನೊಂದಿಗೆ ಯೋಗ ಕ್ರೀಡೆ ಇತರ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಅದು ಓದಿಗೆ ಎಷ್ಟು ಪರಿಣಾಮವನ್ನು ಬೀರುತ್ತೆ, ಭವಿಷ್ಯದಲ್ಲಿ ಎಷ್ಟೆಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ತೇನೆ ಅನ್ನೋದು ಕುರಿತಾಗಿರ್ಬೋದು. ಪ್ರಸ್ತುತ ತಾವು ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿರೋದಾಗಿರ್ಬೋದು, ಯೋಗ ಸ್ಪರ್ಧೆಯಲ್ಲಿ ತಾವು ಬಹುಮಾನವನ್ನು ಪಡ್ಕೊಳ್ಳಿಕ್ಕೆ ಒಂದು ಜಯವನ್ನು ಗಳಿಸಲಿಕ್ಕೆ ಈಗಲಿಂದ ಯಾವ ರೀತಿಯ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದೀರಾ, ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಮತ್ತು ವಿದ್ಯಾರ್ಥಿಗಳು ಒಂದು ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ತಮ್ಮ ಸಲಹೆ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಭಾಳಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಡೋದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ತಮ್ಮ ರಾಷ್ಟ್ರಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ತಮಗೆ ಉತ್ತಮವಾದ ಯಶಸ್ಸು ಸಿಗಲಿ, ತಮ್ಮ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಇದುವರೆಗೂ ತಾವು ಕೇಳ್ತಾ ಇದ್ರಿ ತಮ್ಮ ಯೋಗ ಕ್ರೀಡಾ ಪ್ರತಿಭೆಯ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಬಹುಮಾನಗಳಿಗೆ ಭಾಜನರಾಗುತ್ತಾ ಪ್ರಸ್ತುತ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿರುವ ಮೂಲತಃ ಹುಣಸೂರು ತಾಲೂಕಿನ ಶಾಸ್ತ್ರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ ಲಿಖಿತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.